ಹಾಯ್ ಫ್ರೆಂಡ್ಸ್, ಇದಕ್ಕೆ ಸಿಂಪಲ್ ಕ್ರೋಷ ಕುಚ್ಚು ಹಾಕೋಣ. ಇದಕ್ಕೆ ಬೇಕಾಗಿರೋ ಬೀಡು, ಸಣ್ಣದು ಎಲೆ, ಮಣಿ, ಸಣ್ಣ ಮಣಿ ತೊಗೊಂಡಿದ್ದೀನಿ. ಇದೊಂದು ದೊಡ್ಡದು ಬೀಡಿದೆ ತೊಗೊಂಡಿದ್ದೀನಿ. ದಾರ 8 ಎಳೆ ತೊಗೊಂಡಿದ್ದೀನಿ, ಸಿಂಪಲಾಗೆ ಹಾಕ್ತೀನಿ. ಸೀದನೇ ತೊಗೊಂಡಿದ್ದೀನಿ ಸ್ಯಾರಿ. ಈಗ ಸ್ಯಾರಿಗೆ ಒಂದು ನಾಟ್ ಹಾಕುತ್ತಾ ಇದ್ದೀನಿ. ಈ ಥರ ಈಗ ಹಾಕ್ಕೊಂಡೆ 4 ಚೈನ್ ಬ್ಲಾಕ್ ಹಾಕ್ತೀನಿ. ಒಂದು, 2, 3, 4 ಸ್ಯಾರಿ ಮೇಲೆ ಒಂದು ಕ್ರೋಷ. ಮತ್ತೆ ಚೈನ್ ಬ್ಲಾಕ್ ಹಾಕ್ತಾ ಇದ್ದೀನಿ. 1, 2, 3, 4 ಸ್ಯಾರಿ ಮೇಲೆ ಒಂದು ಕ್ರೋಷ. ಈಗ ಹಾಕ್ಕೊಂಡಿದ್ದೀನಿ. ಈಗ ಒಂದು ಬೀಡ್ ಸೇರಿಸ್ತೀನಿ. ಈಗ ಹೀಗೆ ಮಣಿ ಕ್ರೋಷಾಗೆ ಮಣಿ ಹಾಕೋಬೇಕು. ದಾರಕ್ಕೆ ಹೀಗೆ ಹಾಕ್ಕೊಂಡು ಇದಕ್ಕೆ ಒಂದು ನಾಟ್ ಹಾಕಬೇಕು ಮಣಿಗೆ. ಮತ್ತು ಸ್ಯಾರಿ ಮೇಲೆ ಒಂದು ಕ್ರೋಷ. ನಾಲ್ಕು ಚೈನ್ ಬ್ಲಾಕ್ ಹಾಕ್ತೀನಿ. ಈಗ 1, 2, 3, 4 ಸ್ಯಾರಿ ಮೇಲೆ ಒಂದು ಕ್ರೋಷ. ಒಂದು, 2, 3, 4 ಆಗಿದೆ. ಇಲ್ಲಿ ಇಲ್ಲೊಂದು ಸ್ಯಾರಿ ಮೇಲೆ ಒಂದು ಕ್ರೋಷ ನೋಡಿ. ಹೀಗೆ ಇಲ್ಲಿ 2 ಚೈನ್ ಲಾಕ್ ತೊಗೊಂಡಿದ್ದೀನಿ. ಇಲ್ಲಿ 1 ಮಣಿ ಹಾಕಿದ್ದೀನಿ. ಇಲ್ಲಿ 3 ಚೈನ್ ಲಾಕ್ ತೊಗೊಂಡಿದ್ದೀನಿ. ಇಲ್ಲಿ ಮತ್ತೆ ಇಲ್ಲಿ ಬೀಡ್ ಸೇರಿಸ್ತಿದ್ದೀನಿ ನೋಡಿ. ಬೀಡ್ಗೆ 1 ಲಾಕು, ಸ್ಯಾರಿ ಮೇಲೆ 1 ಕ್ರೋಷ. ಹೀಗೆ ಹಾಕ್ಕೊಂಡಿದ್ದೀನಿ. ಮತ್ತು 3 ಚೈನ್ ಲಾಕ್ ಹಾಕ್ತಿದ್ದೀನಿ. 1, 2, 3, 4 ಈ ಥರ 4 ತೊಗೊಂಡು ಸ್ಯಾರಿ ಮೇಲೆ 1 ಕ್ರೋಷ. ಸೀರೆ ಫುಲ್ ಹೀಗೆ ಹಾಕ್ಕೋಬೇಕು ಫ್ರೆಂಡ್ಸ್ ನೋಡಿ. ಸೀರೆ ಫುಲ್ ಹೀಗೆ ಹಾಕ್ಕೋಬೇಕು. ಆಗಿದೆ ಫ್ರೆಂಡ್ಸ್, ಸೀರೆ ಫುಲ್ ಹಾಕಿದ್ದೀನಿ ಬೀಡು. ಇದು ಲಾಸ್ಟು. ಮತ್ತು 4 ಚೈನ್ ಲಾಕು, 2 ಸಲ ಹಾಕೋಬೇಕು ಲಾಸ್ಟಲ್ಲು. 2 ಸಲ ಚೈನ್ ಲಾಕು. ಫಸ್ಟ್ ಬಂದು 2 ಚೈನ್ ಲಾಕು, 1 ಬೀಡು, ಮತ್ತು 3 ಚೈನ್ ಲಾಕ್ ಆ ಥರ ಹಾಕಿದ್ದು. ಲಾಸ್ಟಲ್ಲೂ ಬಂದು 2 ಚೈನ್ ಲಾಕಿಗೆ ನಿಲ್ಲಿಸ್ಕೋಬೇಕು. ಒಂದು ಸಲ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಲ ಸೀರೆ ಮೇಲೆ ಒಂದು ನಾಟ್ ಹಾಕಿ, ಸಾರಿ, ಸೀರೆ ಮೇಲೆ 1 ಕ್ರೋಷ ಹಾಕ್ಕೊಂಡು ಆಗಿದೆ. ಈಗ 1 ಗಂಟೆ ಹಾಕ್ತಾಯಿದ್ದೀನಿ. ಸೀರೆ ಮೇಲೆ ಇನ್ನೊಂದು ಕ್ರೋಷ ತೊಗೊಂಡು 2 ಸಲ ತೊಗೊಂಡಿದ್ದೀನಿ ಲಾಸ್ಟಲ್ಲಿ. ಈ ಥರ ತೊಗೊಂಡು ನೋಡಿ, ಹೀಗೆ ದಾರನ ಎಳೆದು ಬಿಡಬೇಕು ಹೀಗೆ ಗಂಟೆ ಹಾಕ್ಕೊಂಡು. ಈ ಥರ ಗಂಟೆ ಆಗುತ್ತೆ. ಅದು ಲಾಸ್ಟಲ್ಲಿ ಇದನ್ನು ಕುಚ್ಚು ಹಾಕ್ತೀವಲ್ವ, ಆವಾಗ ಇದನ್ನು ಸೇರಿಸ್ಕೊಂಡು ಗಂಟೆ ಹಾಕ್ಕೊಳ್ಳೋದು ನೋಡಿ. ಸೀರೆ ಫುಲ್ ಆಗಿದೆ. ಈಗಲೂ ನಾನು ಸೀದ ಕಡೆಯಿಂದಲೇ ಹಿಡ್ಕೊಂಡಿದ್ದೀನಿ. ಈಗ ಸೀರೆ ಮೇಲೆ 1 ಕ್ರೋಷ ಹಾಕುತ್ತೀನಿ. ಸೀರೆ ಮೇಲೆ 1 ಕ್ರೋಷ ಹಾಕ್ಕೊಂಡಿದ್ದೀನಿ. 4 ಚೈನ್ ಲಾಕು, 1, 2, 3, 4 ಸೀರೆ ಮೇಲೆ 1 ಚೈನ್ ಲಾಕ್ ಹಾಕಿದ್ವಲ್ಲ, ಆ ಚೈನ್ ಲಾಕಿಗೆ 1 ಕ್ರೋಷ ಹಾಕ್ಕೊಳ್ಳೋಣ. ಇಲ್ಲಿ ಚೈನ್ ಲಾಕ್ ಹಾಕಿದ್ವಲ್ಲ ಅಲ್ಲೇ ತೊಗೊಂಡು ಆ ಚೈನ್ ಲಾಕಿಗೆ
ಸೀರೆ ಮೇಲೆ ಒಂದು ಕ್ರೋಶ ಹಾಕಿದ್ವಲ್ಲ ಆ ಕ್ರೋಶಾಗೇನೆ ಇದು ಒಂದು ಕ್ರೋಶ ಹಾಕ್ಕೊಳ್ಳೋಣ, ಸಿಂಗಲ್ ಕ್ರೋಶ. ಮತ್ತು ನಾಲ್ಕು ಚೈನು, ಮಣಿ ಹಿಂದೆ ಇರೋ ದಾರಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಈಗ ಎಲೆ ಬೀಡ್ ತೊಗೋತಾ ಇದ್ದೀನಿ, ಎಲೆ ಶೇಪಲ್ಲಿರೋ ಬೀಡು. ಹೀಗೆ ತೊಗೊಂಡು ಮಣಿ ಹಿಂದೆ ಇರೋ ದಾರಕ್ಕೆ ಒಂದು ಸಿಂಗಲ್ ಕ್ರೋಶ ತೊಗೋಬೇಕು. ಈಗ ಸಣ್ಣದೊಂದು ಮಣಿ ಹಾಕೋತಾ ಇದ್ದೀನಿ. ಒಂದು ಎಲೆ ಶೇಪಲ್ಲಿರೋ ಬೀಡು ಮತ್ತು ಒಂದು ಸಣ್ಣ ಮಣಿ ಈ ಥರ ಹಾಕೋಬೇಕು. ಇದು ತುಂಬ ಈಸಿಯಾಗಿದೆ, ಸ್ಟಾರ್ಟಿಂಗ್ ಕಲಿಯೋರು ಹಾಕೋಬೋದು ಫ್ರೆಂಡ್ಸ್. ಈ ಥರ ಸ್ಟಾರ್ಟಿಂಗ್ ಕಲಿಯೋರಿಗೆ ಸ್ವಲ್ಪ ಕ್ರೋಶಾ ಸಿಂಗ್ ಡಬಲ್ ಕ್ರೋಶಾ ಟ್ರಿಬಲ್ ಕ್ರೋಶಾ ಅದೆಲ್ಲ ತೊಗೊಳೋಕ್ಕೆ ಆಗಲ್ಲ, ಬರಲ್ಲ ಅವ್ರಿಗೆ. ಅವರು ಈ ಥರ ಮಣಿ ಸೇರಿಸ್ಕೊಂಡು ಸುಮ್ಮನೆ, ಈಗ ಏನಿಲ್ಲ ಇದು, ಸುಮ್ಮನೆ ಸಿಂಗಲ್ ಕ್ರೋಶ ಈ ಥರ ತೊಗೋಬೋದು. ಹೀಗೆ ನೋಡಿ ತುಂಬ ಈಸಿಯಾಗಿದೆ, ಸ್ಟಾರ್ಟಿಂಗ್ ಕಲಿಯೋರು ಕೂಡ ಹಾಕೋಬೋದು ಇದು. ಮನೆಯಲ್ಲಿ ನೀವೇ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇದು ಈ ಥರ ಸೀರೆ ಕುಚ್ಚ ಹಾಕೊಳೋಕೆ ಇಷ್ಟ ಆದರೆ ಬರಲ್ಲ ಅನ್ನೋರು ತುಂಬ ಈಸಿಯಾಗಿದೆ, ಹಾಕೋಬಹುದು. ನೋಡಿ ಒಂದು ಎಲೆ ಶೇಪ್ದು ಒಂದು ಮಣಿ, ಒಂದು ಎಲೆ ಶೇಪ್ ಒಂದು ಮಣಿ ಈ ಥರ ಹಾಕೋಬೇಕು. ಯಾಕೆಂದರೆ ದೂರ ದೂರ ಇದ್ದರೆ ಶೇಪ್ ಚೆನ್ನಾಗಿ ಅನಿಸುತ್ತೆ ಅಂತ, ಇಲ್ಲ ಬರೀ ಎಲೆನೇ ಹಾಕ್ಕೊಂಡ್ರೆ ಹತ್ತಿರ ಬಂದುಬಿಡುತ್ತೆ ಆವಾಗ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಒಂದು ಮಣಿ ಒಂದು ಎಲೆ ಹಾಕೋಬೇಕು. ದಾರಿಗೆ ಸಿಂಗಲ್ ಕ್ರೋಶ ಹಾಕಿದ್ನಲ್ವ, ಅದೇ ದಾರಕ್ಕೇ ಒಂದು ಸಿಂಗಲ್ ಕ್ರೋಶ ತೊಗೋಬೇಕು. ಅದಾದಮೇಲೆ ಮತ್ತೆ ಚೈನ್ ಲಾಕಿಗೆ ಎರಡು ಸಲ ಸಿಂಗಲ್ ಕ್ರೋಶ, ಒಂದು ನಾಲ್ಕು ಎಲೆ ಶೇಪಲ್ಲಿರೋ ಬೀಡ್ ಹಾಕಿದ್ದೀನಿ, ಮೂರು ಮಣಿ ಹಾಕಿದ್ದೀನಿ. ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫುಲ್ ಆಗಿದೆ ನೋಡಿ, ಈಗ ಹಾಕ್ಕೊಂಡಿದ್ದೀನಿ. ಇದು ಇನ್ನೊಂದೆರಡು ಹಾರ್ಚಿದೆ ನೋಡಿ. ಹೀಗೆ ಚೈನ್ ಲಾಕು, ಚೈನ್ ಲಾಕಲು ನೋಡಿ ಇಲ್ಲಿ ಇದು ಕುಚ್ಚು ಬರುತ್ತೆ. ಇಲ್ಲಿ ನಾನು ಚೈನ್ ಲಾಕ್ ಹಾಕ್ತಾಯಿಲ್ಲ, ಇಲ್ಲಿಗೂ ನಾರ್ಮಲ್ ಕ್ರೋಶ ಹಾಕ್ತಾಯಿದ್ದೀನಿ. ಕ್ರೋಶ ಹಾಕ್ಕೊಂಡ್ರೆ ಸ್ಟಿಫಾಗಿ ಕೂರುತ್ತೆ, ಕುಚ್ಚು ಹಾಕೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಫುಲ್ ಕ್ರೋಶನೇ ಹಾಕ್ತಾಯಿದ್ದೀನಿ. ಇಲ್ಲಿ ಮೂರು ಆರ್ಚ್ ಏನು ಚೈನ್ ಲಾಕ್ ತೊಗೊಂಡಿದ್ದೀವೋ ಅಲ್ಲಿಗೆ ನಾನು ಕ್ರೋಶನೇ ಹಾಕೋತಾಯಿದ್ದೀನಿ, ಸಿಂಗಲ್ ಕ್ರೋಶನೇ ಹಾಕೋತಾಯಿದ್ದೀನಿ. ಹೀಗೆ ಇಲ್ಲೂ ನಾಲ್ಕು ಸಿಂಗಲ್ ಕ್ರೋಶ ಹಾಕಿದ್ದೀನಿ. ನಾನೇನು ಮೂರು ಸ್ಟೆಪ್ ಬಿಟ್ಟಿದ್ದೀನೋ ಅಲ್ಲಿಗೆ ನಾಲ್ಕು ನಾಲ್ಕು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೋಡಿ ನೋಡಿ ಮಣಿ ಹಿಂದೆ ಇರೋ ದಾರಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಈಗ ಎಲೆ ಶೇಪ್ ಇರೋದೊಂದು ಬೀಡ್ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಮಣಿ, ಮಣಿ ಹಿಂದೆ ಇರೋ ದಾರಕ್ಕೆ ಒಂದು ಸಿಂಗಲ್ ಕ್ರೋಶ. ಮತ್ತೆ ಎಲೆ ಶೇಪ್ ಬೀಡ್ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಮಣಿ, ಸ್ಯಾರಿ ಫುಲ್ ಆಗಿದೆ ಫ್ರೆಂಡ್ಸ್. ಇವಾಗ
ಇದೊಂದು ಎಲೆ ಬೀಡ ಹಾಕಿದ್ರೆ ಮುಗೀತು. ಆಗಿದೆ ನೋಡಿ ಈ ಥರ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇಲ್ಲೇ ಹಾಕ್ಬಿಡೋಣ. ಮಣಿದು ದಾರ ಏನಿದೆಯೋ ನೋಡಿ, ಈ ಮಣಿ ದಾರಕ್ಕೆ, ಈ ಮಣಿಯಿಂದ ಇರೋ ದಾರಕ್ಕೆ ಏನು ಬೀಡ್ ಹಾಕಿದ್ದೀನೋ ಅಲ್ಲಿಗೇ ಒಂದು ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ. ಆಗಿದೆ, ಈಗ ಏನು ಚೈನ್ ಲಾಕ್ ತೊಗೊಂಡಿದ್ದೀವೋ ಅಲ್ಲಿ ನಾಲ್ಕು ಸಿಂಗಲ್ ಕ್ರೋಶೆ ಹಾಕೋಬೇಕು. ಸ್ಟಾರ್ಟಿಂಗಲ್ಲೂ ಎರಡು ಚೈನ್ ಲಾಕ್ ಹಾಕಿದೆ ಸ್ಟೆಪ್ಪು, ಲಾಸ್ಟಲ್ಲೂ ಎರಡು ಸ್ಟೆಪ್ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಾಲ್ಕು ಚೈನ್ ಆಗಿದೆ, ಮತ್ತು ಸೀರೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಅಲ್ಲಿಗೂ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಮತ್ತು ಇಲ್ಲಿ ನಾಲ್ಕು ಸಿಂಗಲ್ ಕ್ರೋಶೆ. ಇದಾಗಿದೆ ಈಗ. ಈಗ ಸೀರೆಗೇ ಲಾಕ್ ಮಾಡ್ತಾಯಿದ್ದೀನಿ ನಾನು, ಇಲ್ಲೂ ಸಿಂಗಲ್ ಕ್ರೋಶನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆಗಿದೆ, ಎರಡು ಸಲ ಹಾಕ್ಕೊಂಡಿದ್ದೀನಿ. ಈಗ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಬಿಟ್ಕೊಂಡು, ಗಂಟು ಹಾಕ್ಕೊಳಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ ಇದು ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಹಿಂಗೆ ಹೇಳಿದ್ಬಿಟ್ರೆ ಅದು ಗಂಟು ಆಗುತ್ತೆ ಇಲ್ಲೊಂದು ಈ ಥರ. ನೋಡಿ ಇದಾಗಿದೆ, ಈಗ ಇದು ಬಿಚ್ಕೊಳ್ಳಲ್ಲ. ಲಾಸ್ಟಲ್ಲಿ ಇವೆರಡನ್ನು ಸೇರಿಸ್ಕೊಂಡು ನೋಡಿ, ಇದು ಏನು ಗ್ಯಾಪ್ ಇದೆಯೋ ಆ ಗ್ಯಾಪಲ್ಲಿ ಒಂದು ಗಂಟು ಹಾಕ್ಕೊಂಡ್ರೆ ಇದ್ರ ಮೇಲೆ ಕುಚ್ಚು ಬರುತ್ತೆ. ಅವಾಗ ನೀವು ಗಂಟು ಹಾಕ್ಕೊಂಡಿರೋದು ಕಾಣಿಸಲ್ಲ ಫ್ರೆಂಡ್ಸ್. ಇಲ್ಲಿ ತೊಗೊಂಡು ಒಂದು ಗಂಟು ಹಾಕೋಬೇಕು. ಇದ್ರ ಮೇಲೆ ಕುಚ್ಚು ಬಂದಾಗ ನೀವು ಗಂಟು ಹಾಕಿರೋದು ಗೊತ್ತಾಗೋಲ್ಲ. ಒಂದು ಸಲ ಹಾಕ್ಕೊಂಡ್ರೆ ಸಾಕು ಹೀಗೆ. ನೋಡಿ ಇದಾಗಿದೆ, ಒಂದು ಸಲ ತೊಗೊಂಡಿದ್ದೀನಿ ಕ್ರೋಶದಲ್ಲಿ. ಇದು ನಿಮಗೆ ಲೂಸಾಗಿ ಬಿಟ್ಕೊಳುತ್ತೆ ಅಂದರೆ ಇಲ್ಲಿ ಮತ್ತೊಂದು ಗಂಟು ಹಾಕೋಬೋದು ಈ ಥರ. ಹೀಗೆ ಗಂಟು ಹಾಕ್ಕೊಂಡು ನೀವು ಹೀಗೆ ಹಾಕ್ತಿರಲ್ವ, ಆಗ ಕ್ರೋಶ ಕಡ್ಡಿ ಸಪೋರ್ಟ್ ತೊಗೊಂಡು ಈ ಥರ ಹೇಳ್ಕೊಂಡ್ರೆ ಆ ಗಂಟು ಲಾಕ್ ಆಗುತ್ತಿಲ್ಲ ಈ ಥರ. ನೋಡಿ ಹಿಂಗೆ ಲಾಕ್ ಆಗಿದೆ. ಇವಾಗ ಕ್ರೋಶ ರಿಟರ್ನ್ ತೊಗೊಳ್ಳಿ, ಹೀಗೆ ಉಲ್ಟಾ ಉಲ್ಟಾ ಸೈಡಿಂದ ಹೇಳ್ಕೋಬೇಕಿಗೆ. ನೋಡಿ ಇದಾಗಿದೆ, ಈಗ ಇವಾಗ ಇದ್ರ ಮೇಲೆ ಕುಚ್ಚು ಬಂದುಬಿಡುತ್ತೆ ಗೊತ್ತಾಗಲ್ಲ. ಸೀರೆ ಫುಲ್ ಆಗಿದೆ ಫ್ರೆಂಡ್ಸ್ ಇದು. ನೋಡಿ ಈಗ ಮಣಿ ಹೀಗೆ ಮಡಿಸ್ಕೊಳ್ಳುತ್ತೆ ಅಲ್ವಾ. ನೋಡಿ ಉಲ್ಟಾ ಇಲ್ಲಿ ಏನು ದಾರ ಇದೆಯೋ ಅದ್ರ ಮೇಲೆ ಈ ಥರ ಫೆವಿಕಲ್ ಹಾಕಿ ಉಲ್ಟಾ ಸೈಡಲ್ಲಿ ಹೀಗೆ ಒಂದು ಸಮ ಮಾಡಿಬಿಟ್ಟು ನೋಡಿ ಎಲ್ಲದಕ್ಕೂ ಈ ಥರ ಫೆವಿಕಲ್ ಹಾಕಿ ಅಂಟಿಸ್ಬಿಡೋದು. ಹೀಗೆ ನೋಡಿ ಗಮ್ ಹಾಕಿದ್ಮೇಲೆ ಈ ಥರ ಕೂತಿದೆ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ತೊಗೊಂಡಿದ್ದೀನಿ. ಇದು ಗ್ರೀನ್ 60 ಎಳೆ ಇದೆ, ಗೋಲ್ಡ್ 60 ಎಳೆ ಇದೆ, ಒಟ್ಟು 120 ಎಳೆ. ಡಬಲ್ ಕಲರಲ್ಲಿ ಕುಚ್ಚು ಹಾಕೋತೀನಿ ಇವಾಗ. ನೋಡಿ ಈ ಥರ ಡಬಲ್ ಕಲರಲ್ಲಿ ಕುಚ್ಚು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಲೆಂತ್ ಎಷ್ಟುದ್ದ ಬೇಕೋ ಅಷ್ಟು ಹಾಕೋಬೋದು, 1 ಇಂಚು ಅಥವಾ 1.5 ಇಂಚಷ್ಟು ಈ ಥರ ಕುಚ್ಚು ಲೆಂತ್ ಬಿಟ್ಕೋಬೋದು. ಇದೇ ಥರ ಎಲ್ಲದಕ್ಕೂ ಹಾಕೋಬೇಕು.